ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ತಾನೇ ಇಂಡಿಯನ್ ರೈಲ್ವೇಸ್ನ RRB NTPC ಪೋಸ್ಟ್ನ ಕುರಿತು ಒಂದು ಮಹತ್ವವಾದ ಸುದ್ದಿ ತಿಳಿದಿದೆ. ಅದು ಏನಪ್ಪ ಅಂತಂದರೆ, RRB NTPC ಅಪ್ಲಿಕೇಶನ್ನ ಸ್ಟೇಟಸ್ ಈಗ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಅದು ಅಫಿಷಿಯಲ್ ವೆಬ್ಸೈಟ್. ಇದರಲ್ಲಿ ಯಾವುದೇ ಫೇಕ್ ನ್ಯೂಸ್ ಇಲ್ಲ. ಇಲ್ಲಿ ಮೇಲ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮೇಲ್ ಬರ್ತಾ ಇದೆ ಅಫಿಷಿಯಲ್ ನೋಟಿಸ್ ಸ್ಟೇಟಸ್. ಕ್ಲಿಕ್, ಇಲ್ಲಿ ನೋಟಿಸ್ ಇದ್ದರೆ ಏನು ಸ್ಟೇಟಸ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಯಾವುದು ಝೋನಿಂದ ಅಪ್ಲೈ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡಿ, ಬೆಂಗಳೂರಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಲೋಡ್ ಆಗುತ್ತೆ. ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡೋದ್ರ ಮೂಲಕ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಎಂಬುದನ್ನು ತಿಳ್ಕೊಳ್ಬಹುದು. ಈ ಅಪ್ಲಿಕೇಶನ್ ಸ್ಟೇಟಸ್ ಚೆಕಪ್ ಮಾಡಲು ನಿಮಗೆ ಕೇವಲ ಈ ತಿಂಗಳ 30ನೇ ತಾರೀಕಿನ ಮಟ್ಟ ಅಷ್ಟೇ ಅವಕಾಶವಿದೆ. ಇವತ್ತಿನಿಂದ ಅಂದರೆ 21/9/2020 ಸ್ಟಾರ್ಟ್ ಆಗಿ 30/9/2020 ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಇಲ್ಲಿ ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ಅಂತಿದ್ದಲ್ಲಿ ಡೇಟ್ ಆಫ್ ಬರ್ತ್, ಆಮೇಲೆ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಬೇಕು. ಲಾಗಿನ್ ಆದರೆ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಈ ಮಾಹಿತಿ ಒಂದು ವೇಳೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.